ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಮಡಿಕೇರಿಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ದಿನಾಚರಣೆ ಮತ್ತು ಪ್ರತಿಭಾ ಪುರಸ್ಕಾರ ಹಾಗೂ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ಸರ್ಕಾರಿ ಕೆಲಸವು ಸಾರ್ವಜನಿಕರ ಕಾರ್ಯವಾಗಿದ್ದು ಸರ್ಕಾರಿ ನೌಕರರು ತಂಡವಾಗಿ ಕೆಲಸ ಮಾಡಿದ್ರೆ ಸರ್ಕಾರದ ಕಾರ್ಯಕ್ರಮಗಳನ್ನು ನಾಗರಿಕರಿಗೆ ಪರಿಣಾಮಕಾರಿಯಾಗಿ ತಲುಪಿಸಬಹುದು ಎಂದರು. ರಾಜ್ಯದ ಯಾವುದೇ ಭಾಗದಲ್ಲಿ ಕೆಲಸ ಮಾಡಿದ್ರೂ ನಮ್ಮ ಊರು ನಮ್ಮ ಜಾಗ ಎಂದು ಭಾವಿಸಿ ಉತ್ತಮವಾಗಿ ಸೇವೆ ಸಲ್ಲಿಸಬೇಕು. ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಬೇಕು. ಸರ್ಕಾರಿ ನೌಕರರ ಕಟ್ಟಡ ನಿರ್ಮಾಣಕ್ಕೆ ಜಾಗವನ್ನು ಶೀಘ್ರದಲ್ಲೇ ಗುರುತಿಸಲಾಗುವುದು ಎಂದು ತಿಳಿಸಿದರು. ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿಗಳನ್ನು ನಾವೇ ಮತ್ತು ಜನವರಿ 26 ಕ್ಕೆ ಕೊಡ್ತಾ ಇದ್ದೀವಿ. ಅದನ್ನ ಏಪ್ರಿಲ್ 21 ಕ್ಕೆ ಕೊಡಬೇಕು ಅಂತ ಹೇಳಿ ಮಾಡ್ಕೊಂಡು ಬಂದಿದೆ. ಕಳೆದ 2 ವರ್ಷಗಳಿಂದ 2021 21ನೇ ಸಾಲಿನಲ್ಲಿ ನಿಮಗೆ ಗೊತ್ತಿರುವಂಗೆ ಕೋವಿಡ್ ಕಾರಣದಿಂದ ಈ ಫಂಕ್ಷನ್ ಅನ್ನು ಮಾಡ್ಲಿಕ್ಕೆ ಆಗಲಿಲ್ಲ. 2022ರಲ್ಲಿ 2 ವರ್ಷದಿಂದ ಸೇರಿಸಿಕೊಂಡು ಈ ಫಂಕ್ಷನ್ ಅನ್ನು ಮಾಡಿದ್ದೇವೆ. ಮೊಟ್ಟ ಮೊದಲನೇದಾಗಿ ಯಾರು ಈ ಸರ್ವೋತ್ತಮ ಸೇವಾ ಪ್ರಶಸ್ತಿಗೆ ಆಯ್ಕೆ ಆಗಿದ್ದಾರೆ ಅವರೆಲ್ಲರೂ ಕೂಡ ವೈಯಕ್ತಿಕವಾಗಿ ಮತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಪರವಾಗಿ ಮತ್ತು ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸದಸ್ಯರನ್ನು ಆಯ್ಕೆ ಮಾಡಬೇಕಾದ್ರೆ ಅದಕ್ಕೊಂದು ಸಮಿತಿ ಇದೆ. ಆ ಸಮಿತಿಯ ಅಧ್ಯಕ್ಷರು ನಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಅನ್ಬು ಕುಮಾರ್ ಸರ್ ಇರಲಿಲ್ಲ. ಅವ್ರಿಗೆ ಹೇಳಿದ್ರು ನಾವೇ ಮಾಡ್ತೀವಿ ಅಂತ ಹೇಳಿ. ಬಟ್ ಹಿ ಹ್ಯಾಸ್ ಇಂಪೋಸ್ಡ್ 100% ಫೇತ್ ಇನ್ ದ ಕಮಿಟಿ. ಒಂದು 2 ಸಲ ಮೀಟಿಂಗ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿದವರು ಮತ್ತು ಹಾಕ್ತಾ ಇದ್ದವರು ಎಲ್ಲರೂ ಸೇರಿಸಿಕೊಂಡು ನಮ್ಮ ಮಟ್ಟಿಗೆ ಪ್ರಾಮಾಣಿಕವಾಗಿ ಆಯ್ಕೆ ಮಾಡಿದ್ವಿ. ಇದರಲ್ಲಿ ಕೆಲವರಿಗೆ ಹಚ್ಚಿರ್ಬೋದೇನಪ್ಪ, ಕೆಲವು ಡಿಪಾರ್ಟ್ಮೆಂಟ್ನವರಿಗೆ ಜಾಸ್ತಿ ಬಂದಿದೆ, ಕೆಲವರಿಗೆ ಬಂದಿಲ್ಲ. ನಮಗೇನಾಗ್ತದೆ ಅಂತ ಹೇಳಿದ್ರೆ ನಾವು ಹೋರಾಟ ಮಾಡ್ತಾ ಇರಬೇಕಾದ್ರೆ ಭಾಳ ಜನಕ್ಕೆ ನಮ್ಗೆ ಗೊತ್ತಿರೋರ್ನ ನಮ್ಮ ಜೊತೆಗೆ ಯಾರು ಕೆಲಸ ಮಾಡಿದ್ದಾರೆ ನೇರವಾಗಿ ಒಂದು 2-3 ಜನ ನಾವು ಸಜೆಸ್ಟ್ ಮಾಡಿದ್ದೇವೆ. ಉಳಿದವರೆಲ್ಲ ಬೇರೆಯವರು ಕೂಡ ಸಜೆಸ್ಟ್. ಜಿಲ್ಲಾ ಪಂಚಾಯತ್ ಸಿಇಒ ಬಂವರ್ ಸಿಂಗ್ ಮೀನಾ ಮಾತನಾಡಿ, ಸರ್ಕಾರದ ಪ್ರತಿಯೊಂದು ಯೋಜನೆಗಳು ಮತ್ತು ಸೌಲಭ್ಯಗಳನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನಗೊಳಿಸುವ ಕೆಲಸ ಸರ್ಕಾರಿ ನೌಕರರದ್ದಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗವಿದ್ದು ಕಾರ್ಯಾಂಗದಲ್ಲಿ ಸರ್ಕಾರಿ ನೌಕರರು ಕೆಲಸ ಮಾಡ್ತಾರೆ. ಜನರ ಸಮಸ್ಯೆಗಳತ್ತ ಹೆಚ್ಚಿನ ಗಮನ ಹರಿಸಿ ಪ್ರತಿಯೊಂದು ಸೇವೆ ಮತ್ತು ಸೌಲಭ್ಯಗಳನ್ನು ಒದಗಿಸಬೇಕು ಎಂದರು. ಅಷ್ಟು ಸಿಸ್ಟಮ್ ಇದೆ, ಅಷ್ಟು ಹೈಲೈಟ್ ಇದೆ, ಭಾಳಷ್ಟು ಡಿಪಾರ್ಟ್ಮೆಂಟ್ ಇದೆ. ಆದರೆ ನಮ್ಮ ಮುಖ್ಯ ಉದ್ದೇಶ ಆ ಸರ್ಕಾರದ ಯೋಜನೆಗಳು ಏನಿದೆ, ಸರ್ಕಾರದ ಯೋಜನೆಗಳದ್ದು ಬೆನಿಫಿಟ್ ಇಂಟೆನ್ಷನ್ ಏನಿದೆ ಅದು ಸರಿಯಾಗಿ ಜನತನಕ ತಲುಪಿದೆ. ಅದರ ಜೊತೆಗೆ ಕೆಲವೊಂದು ಬಹಳ ಡೌಟ್ ಇರುತ್ತೆ, ನಾವು ಜನರ ಮಾತಿಗೆ ಎಷ್ಟು ರೆಸ್ಪಾನ್ಸ್ ಕೊಡಬೇಕು, ಜನರ ಜೊತೆಗೆ ಜನಪ್ರತಿನಿಧಿಗಳ ಮಾತಿಗೆ ಎಷ್ಟು ರೆಸ್ಪಾನ್ಸ್ ಕೊಡಬೇಕು, ಅದನ್ನು ಕೆಲವರು ಪೊಲಿಟಿಕಲ್ ಇಂಟರ್ಫರೆನ್ಸ್ ಅಂತ ಹೇಳ್ತಾರೆ, ಕೆಲವರು ಅದನ್ನು ಬೇರೆ ಟ್ರೀಟ್ಮೆಂಟ್ ಮಾಡ್ತಾರೆ. ಆದರೆ ನನ್ನ ಅಭಿಪ್ರಾಯ ಏನಂದರೆ ನಾವು ವಿ ಆರ್ ಪಾರ್ಟ್ ಆಫ್ ಎಕ್ಸಿಕ್ಯೂಟಿವ್. ನಮ್ಮ ಪ್ರಜಾಪ್ರಭುತ್ವದಲ್ಲಿ 3 ಪಿಲ್ಲರ್ಸ್ ಇದೆ, ಒಂದು ಎಕ್ಸಿಕ್ಯೂಟಿವ್, ಲೆಜಿಸ್ಲೇಟಿವ್, ಒಂದು ಜುಡಿಷರಿ. ಎಕ್ಸಿಕ್ಯೂಟಿವ್ ಒಳಗಡೆ ನಾವು ಒಂದು ಸರ್ಕಾರಿ ನೌಕರ ಕೆಲಸ ಮಾಡ್ತೀವಿ. ಆದರೆ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಸಾಧನೆ ಮಾಡಿದ ಸರ್ಕಾರಿ ನೌಕರರ ಮಕ್ಕಳನ್ನು ಸನ್ಮಾನಿಸಲಾಯಿತು. 2020-21 ಸಾಲಿನಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಸಾಧಕರಿಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ನಗರಸಭೆ ಅಧ್ಯಕ್ಷೆ ಅನಿತಾ ಪುವಯ್ಯ, ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ, ಉಪವಿಭಾಗಾಧಿಕಾರಿ ಯತೀಶ್ ಉಳ್ಳಾಲ್, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಲಕ್ಷ್ಮಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಪೂರ್ಣಚನ ಶ್ರೀನಿವಾಸ್, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್, ತಹಶೀಲ್ದಾರ್ ಮಹೇಶ್ ಮತ್ತಿತರರು ಇದ್ದರು.